Hi friends, Namaskara. Welcome back to Karavali Kadalu channel. Ivat nanu manele sulabhavagi hege bennena tegiyodu anta nim jothe nanu share madkolta idini. Tumba easy agi tumba fast agi bennena tegibodu nodi halanna ee riti ukki bandantra band madadante adanna innu sanna maadi ondu simmalli ondu 10 nimisha kudisidre ಅವಾಗ ಹಾಲಿನ ಕೆನೆ ತುಂಬ ಚೆನ್ನಾಗಿ ಬರುತ್ತೆ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ ನೋಡಿ ಈ ಥರ ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತು ಕುದಿಸಬೇಕು ನೋಡಿ ಈ ಥರ ಚೆನ್ನಾಗಿ ಕೆನೆ ಬರ್ತದೆ ಆನಂತರ ಅದು ತಣ್ಣಗಾದ ನಂತರ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡಬೇಕು ಆನಂತರ ತುಂಬಾ ಗಟ್ಟಿಯಾಗಿರುವ ಕೆನೆ ಬರ್ತದೆ ಆ ರೀತಿ ಕೆನೆ ಶೇಖರಿಸೋದ್ರಿಂದ ತುಂಬ ಚೆನ್ನಾಗಿ ಬೆಣ್ಣೆನೂ ಬರುತ್ತೆ ಜಾಸ್ತಿ ಬೆಣ್ಣೆನೂ ಸಹ ತೆಗಿಬೋದು ನಾವು ಇವಾಗ ನೋಡಿ ನಾನು ತಣ್ಣಗಾಗಿರುವಂತಹ ಹಾಲಿಂದ ಕೆನೆಯನ್ನು ತೆಗಿತಾ ಇದ್ದೀನಿ ಇಷ್ಟೊಂದು ಕೆನೆ ಬರ್ತದೆ ನೋಡಿ ಒಂದು ಟೈಮ್ ಹಾಲಿಗೆ ಇಷ್ಟೊಂದು ಕೆನೆ ಬರ್ತದೆ ಒಂದು 15-20 ದಿವಸ ಸೇರಿಸ್ಕೊಂಡ್ರೆ ತುಂಬಾ ಕೆನೆ ಬರ್ತದೆ ನೋಡಿ ಇಷ್ಟೊಂದು ಕೆನೆ ಬಂದಿದೆ ಅಂತ ನೀವು ಸಹ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬ ಸುಲಭವಾಗಿ ಮನೆಯಲ್ಲೇ ನಾವು ಫಾಸ್ಟಾಗಿ ಮಾಡ್ಕೊಳ್ಬೋದು ಸಹ ಬೆಣ್ಣೆನ ನೋಡಿ ಒಂದು ಡಬ್ಬಾದಲ್ಲಿ ಹಾಕಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಫುಲ್ಲೆಲ್ಲ ಕೆನೆಯನ್ನು ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಆನಂತರ ನೋಡಿ ಅದಕ್ಕೆ ನಾನು ಸ್ವಲ್ಪ ಹಾಲನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಲನ್ನು ಸೇರಿಸೋದ್ರಿಂದ ಮಜ್ಜಿಗೆ ತುಂಬ ಚೆನ್ನಾಗಿ ಬರುತ್ತೆ ಬರೀ ಕೆನೆಯನ್ನೇ ಸೇರಿಸಿ ಬೆಣ್ಣೆ ತೆಗೆದ್ರೆ ಅದರ ಮಜ್ಜಿಗೆ ನಮಗೆ ಯೂಸ್ ಮಾಡೋಕ್ಕೆ ಬರಲ್ಲ ಸ್ವಲ್ಪ ಕಹಿ ಬಂದುಬಿಡತ್ತೆ ಅದಕ್ಕೆ ನಾವು ಅದರ ಜೊತೆ ಕೆನೆ ಜೊತೆ ಸ್ವಲ್ಪ ಹಾಲನ್ನು ಸೇರಿಸೋದ್ರಿಂದ ಮಜ್ಜಿಗೆನೂ ಸಹ ನಾವು ಯೂಸ್ ಮಾಡ್ಕೊಳ್ಬೋದು ಕೆನೆಗೆ ನಾವು ಸ್ವಲ್ಪ ಮೊಸರನ್ನಾದರೂ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಮಜ್ಜಿಗೆನಾದರೂ ಹಾಕ್ಕೊಳ್ಬೋದು ಯಾವುದು ಹಾಕಿದರೂ ಓಕೆ ಈಗ ನಾನು ನಿಮಗೆ ಎರಡನ್ನೂ ಹಾಕಿ ತೋರಿಸಿದ್ದೀನಿ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಬೋದು ಈ ರೀತಿ ಹಾಕಿದ ನಂತರ ಡೈಲಿ ನಾವು ಇದನ್ನು ಕೆನೆ ತೆಗೆದ ನಂತರ ಅರ್ಧ ಗಂಟೆ ಹೊರಗಡೆ ಇಡಬೇಕು ಆನಂತರ ಎತ್ತಿ ಫ್ರಿಜ್ಜಲ್ಲಿ ಇಡ್ಬೋದು ಇದೇ ರೀತಿಯಾಗಿ ನಾನು ನೋಡಿ ಒಂದು 15-20 ದಿನ ಆಗುವಷ್ಟು ಶೇಖರಿಸಿದಂತಹ ತೆನೆಯನ್ನು ಈಗ ಬೆಣ್ಣೆ ತೆಗೆದು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು 15-20 ದಿವಸ ಆಗಿರುವಷ್ಟು ತೆನೆ ಇದು ಈ ರೀತಿಯಾಗಿ ನಾನು ಸ್ಟೋರ್ ಮಾಡಿಟ್ಟುಕೊಂಡಿದ್ದೀನಿ ಈಗ ಮಿಕ್ಸಿಯಲ್ಲಿ ಹಾಕಿ ನಾನು ಬೆಣ್ಣೆಯನ್ನು ತೆಗಿತಾ ಇದ್ದೀನಿ ನೋಡಿ ಬೆಣ್ಣೆ ಮಾಡುವಾಗ ಮಿಕ್ಸಿಗೆ ಕೈಗೆ ಪಾತ್ರೆಗೆಲ್ಲ ಅಂಟ್ಕೊಳ್ಳತ್ತಲ್ಲ ಆ ರೀತಿ ಅಂಟಬಾರ್ದು ಅಂದರೆ ಸ್ವಲ್ಪ ಬಿಸಿನೀರಿಂದ ಪಾತ್ರೆನ ಮಿಕ್ಸಿ ಪಾತ್ರೆನ ಹಾಗೂ ಪಾತ್ರೆಗಳನ್ನ ಸ್ವಲ್ಪ ಬಿಸಿನೀರಿಂದ ತೊಳೆದುಕೊಳ್ಬೇಕು ಬೆಣ್ಣೆ ಮಾಡುವ ಮೊದಲು ಆನಂತರ ನಾವು ಈ ರೀತಿ ಬೆಣ್ಣೆಯನ್ನು ಅಂದರೆ ಕೆನೆಯನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಬೋದ್ರಿಂದ ತುಂಬ ಚೆನ್ನಾಗಿ ಬೆಣ್ಣೆ ಫಾಸ್ಟಾಗಿ ಬರುತ್ತೆ ಅದಕ್ಕೂ ಮೊದಲು ನಾವು ಅದಕ್ಕೆ ನೀರನ್ನು ಸೇರಿಸುವಾಗ ಕೋಲ್ಡ್ ವಾಟರ್ ಅಂದರೆ ಫ್ರಿಜ್ಜಲ್ಲಿಟ್ಟಿರುವ ನೀರನ್ನು ಸೇರಿಸಿದರೆ ತುಂಬ ಫಾಸ್ಟಾಗಿ ಬೆಣ್ಣೆ ಬರುತ್ತೆ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ ಅಂತ ಕೋಲ್ಡ್ ನೀರು ಹಾಕೋದ್ರಿಂದ ಫಾಸ್ಟಾಗಿ ಬೆಣ್ಣೆ ಬರುತ್ತೆ ಇದೇ ರೀತಿಯಾಗಿ ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ ಅಂತ ನೋಡಿ ನೋಡಿ ಮಿಕ್ಸಿಗೂ ಸಹ ಸ್ವಲ್ಪನೂ ಅಂಟೋದಿಲ್ಲ ನೋಡಿ ಒಂದು ಚೂರು ಸಹ ಮಿಕ್ಸಿಗೂ ಅಂಟಿಲ್ಲ ಇದೇ ರೀತಿಯಾಗಿ ನಾನು ಎಲ್ಲ ಬೆಣ್ಣೆಯನ್ನು ತೆಗೆದಿದ್ದೀನಿ ನೋಡಿ ಇಷ್ಟೊಂದು ಬೆಣ್ಣೆ ಆಗಿದೆ ತುಂಬಾ ಈಸಿಯಾಗಿ ಮತ್ತು ಫಾಸ್ಟಾಗಿ ಇಷ್ಟೊಂದು ಬೆಣ್ಣೆಯನ್ನು ನಾವು ಮನೆಯಲ್ಲೇ ತೆಕ್ಕೊಳ್ಬೋದು ನೀವು ಸಹ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿರಿ ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ ಅಂತ ಇಷ್ಟು ದಪ್ಪ ಬೆಣ್ಣೆ ಬಂದಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತುಪ್ಪನ ಯಾವ ರೀತಿ ಕಾಯಿಸೋದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಕೆನೆ ಬರೀ ಕೆನೆಯನ್ನೇ ಶೇಖರಿಸಿ ಬೆಣ್ಣೆ ತೆಗೆದ್ರೆ ಅದರದ ಮಜ್ಜಿಗೆಯನ್ನು ಕುಡಿಯುವಾಗ ಕಹಿ ಬರುತ್ತೆ ಕುಡಿಯೋಕ್ಕೆ ಆಗಲ್ಲ ಅದರ ಬದಲು ನಾವು ಸ್ವಲ್ಪ ಹಾಲನ್ನು ಸಹ ಸೇರಿಸಿದರೆ ಮಜ್ಜಿಗೆನೂ ಸಹ ಯೂಸ್ ಮಾಡಿಕೊಳ್ಬೋದು
ನೋಡಿ ಇಷ್ಟೊಂದು ಬೆಣ್ಣೆ ಬಂದಿದೆ. ತುಂಬನೇ ಈಸಿಯಾಗಿ ನಾವು ಸಹ ಮಾಡ್ಕೊಳ್ಬೋದು ಮನೇಲಿ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿರಿ. ನೋಡಿ ಇಷ್ಟೊಂದು ಬೆಣ್ಣೆ ಬಂದಿದೆ. ನೋಡಿ ಈ ಮಜ್ಜಿಗೆನೂ ಸಹ ನಾವು ತಂಬುಳಿಯಾದರೂ ಮಾಡ್ಕೊಳ್ಬೋದು ಅಥವಾ ಮಜ್ಜಿಗೆನೂ ಸಹ ಕುಡಿಬೋದು. ಮಜ್ಜಿಗೆನೂ ಸಹ ವೇಸ್ಟ್ ಆಗೋಲ್ಲ. ಹಾಲನ್ನು ಯೂಸ್ ಮಾಡೋದ್ರಿಂದ ಮಜ್ಜಿಗೆ ವೇಸ್ಟ್ ಆಗೋಲ್ಲ. ಬರೀ ಕೆನೆಯನ್ನು ಅಷ್ಟೇ ಯೂಸ್ ಮಾಡಿದರೆ ಮಜ್ಜಿಗೆನೂ ಸಹ ವೇಸ್ಟ್ ಆಗಿಬಿಡತ್ತೆ, ಕಹಿ ಬರುತ್ತೆ, ಕುಡಿಯೋಕ್ಕಾಗಲ್ಲ. ನಾವು ಕೆನೆ ಜೊತೆಗೆ ಸ್ವಲ್ಪ ಹಾಲನ್ನು ಯೂಸ್ ಮಾಡೋದ್ರಿಂದ ಮಜ್ಜಿಗೆ ಕಹಿ ಬರಲ್ಲ. ನೋಡಿ ಇಷ್ಟೊಂದು ಬೆಣ್ಣೆ ಬಂದಿದೆ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತುಪ್ಪ ಕಾಯಿಸೋದನ್ನು ಸಹ ತೋರಿಸ್ತೀನಿ. ನೋಡಿ ಇಷ್ಟೊಂದು ಬೆಣ್ಣೆ ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಮಾಡುವ ವಿಡಿಯೋಗಳು ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.